ಭಯಂಕರ ವಿಷಕರ ಇವತ್ತು ನೀವ್ ನೋಡ್ತಾ ಇದೀರಾ ಮಜಾ ಕೋಟೆ ಅಧಿಪತಿ. ಓ ಇರಾಪ ಅಲ್ ಕ್ಯಾಮ್ರಾ ಆನ್ ಅಲ್ಲಿದೆ ಅದೇ ನಿಲ್ ಕ್ವಶನ್ ಕೇಳ್ತೀನಿ ಉತ್ತರ ಅದ ಬರ್ತದೆ ಹೇಳ್ಬೇಕು ನೀನು ಅವಾಗ ಒಂದ್ ಪಟ್ಟಿ ಬರೋದು ರೊಟ್ಟಿ ನಿನಗೊತ್ತು ವೀಕ್ಷಣ ಬರ್ತೀನಿ ನಿಶ್ಚಯ ಇರ ನೀನು ಅದೇ ಅನ್ಕೊಂಡ್ ಇರ್ಬೇಕು ನೀನು. ಆ ನಮಸ್ಕಾರ ನಮಸ್ಕಾರ ಇವತ್ತು ನೀವ್ ನೋಡ್ತಾ ಇದೀರಾ ಮಜಾ ಕೋಟೆ ಅಧಿಪತಿ ಯಾರಾಗ್ತಾರೆ ನಮ್ ಮುಂದೆ ಇದಾರೆ. ಯೋ ಇರಯ್ಯ ನಿನ್ನ ಹೆಸರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಜನಗಳಿಗೆ ಏನ್ ಕ್ವಶನ್ ಕೇಳ್ತಾ ಇದೀಯೋ ಯಾವ ವೆಂಕಟೇಶ್ ಕಣ ಹೇಳು. ನಮ್ಮ ಅಪ್ಪನ ಹೆಸರು ಕಣ ಅದು ಯಾವ ಊರು ಇದೆ ಬೆಂಗಳೂರು ಬೆಂಗಳೂರಲ್ಲಿ. ಹಲೋ ನಮಸ್ಕಾರ ವೀಕ್ಷಕರ ಇವತ್ತು ನೀವ್ ನೋಡ್ತಾ ಇದೀರಾ ಮಜಾ ಕೋಟೆ ಅಧಿಪತಿ. ಇವತ್ ಯಾರಾಗ್ತಾರೆ ಮಜಾ ಕೋಟೆ ಅಧಿಪತಿ ಅಲ್ಲಿ ನಮ್ ಮುಂದೆ ಇದಾರೆ ಹೊಟ್ಟೆ ಕಣ್ಣಿದ್ದಾರ. ಏಯ್ ಹಂಗೆಲ್ಲ ಮುಟ್ಬಾರ್ದು ಕಣ್ರಿ ಕ್ಯಾಮ್ರಾ ಆಗಿರ್ಬೇಕು ಅದ್ ಕಂಪ್ಯೂಟರ್ ಅದು ಕ್ವಶನ್ ಹೇಳ್ತೀನಿ ಅದ್ ಉತ್ತರ ಬಂದ್ರೆ ಹೇಳ್ಬೇಕು ಗೊತ್ತಾಯ್ತಾ. ಆ ನಮಸ್ಕಾರ ವೀಕ್ಷಕರ ಇವತ್ತು ನೀವ್ ನೋಡ್ತಾ ಇದೀರಾ ಮಜಾ ಕೋಟೆ ಅಧಿಪತಿ ಇವತ್ತು ನಮ್ ಮುಂದೆ ಇದಾರೆ ಹೊಟ್ಟೆ ಕಣ್ಣಿದ್ದವರ. ಇವತ್ ಯಾರಾಗ್ತಾರೆ ಮಜಾ ಕೋಟೆ ಅಧಿಪತಿ ಇಟ್ಬಿಟ್ಟು ಆಮೇಲೆ ನೀವು ಕ್ವಶನ್ ಉತ್ತರ ಕೊಡೋದು ಹಂಗಾರೆ ಕೊಡ್ಲೇಬೇಕಣ್ಣಯ್ಯ. ನಿಮ್ಗೆ ತೋರಿಸಿದ್ವಿ 1, 2, 3, 4, 5, 6, 7, 8, 9, 10 2,000 ಕೊಟ್ಟವ್ರೆ ಇಲ್ಲಿ ಇರುತ್ತೆ ನೋಡಪ್ಪ. ನೀನು ಉತ್ತರ ಕರೆಕ್ಟ್ ಆಗಿ ಹಂಗೆ ರೈಸ್ ಆಗ್ತಾ ಹೋಗುತ್ತೆ ಕೋಟಿಗೆ. ಇಲ್ಲ ಅಂದ್ರೆ ಒಂದು ಕರೆಕ್ಟಾಗಿ ಉತ್ತರ ಕೊಟ್ಟು ಎಷ್ಟು ಚಕ್ರ ಆಪ್ಷನ್ ಹುಡುಕೋಬೇಕು. ಆಪ್ಷನ್ 1, 1, ಆಪ್ಷನ್ 2, 2, ಆಪ್ಷನ್ 3, 3, 3, 3. ಆಪ್ಷನ್ 4 ಕೊಟ್ಟಿದ್ದೆ. ಮೊದಲನೇ ಪ್ರಶ್ನೆ ಆಟೋಗಿ ಎಷ್ಟು ಚಕ್ರ? ಮೊದಲನೇದು 1, ಎರಡನೇದು 2, ಮೂರನೇದು 3, ನಾಲ್ಕನೇದು 10. ಯಾವ್ದು ಆಟೋಗೆಲ್ಲ 10 ಚಕ್ರ ಇದಾವೆ. ಇವೋ ಉತ್ತರ ಆನ್ಸರ್ ಕೊಡಿ. ಯಾವ ಆಟೋಲಿ 10 ಚಕ್ರ ಇದಾವೆ ಸರ್? ಇವತ್ತು ನಮ್ಮ ಹೊಟ್ಟೆ ಕಣ್ಣಿನ ಜವರ ಗೆದ್ದಿದ್ದಾರೆ 2 ರೂಪಾಯಿ. ತೊಳಿ ಮೊದಲನೇ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಟ್ಟವರಿಗೆ 2 ರೂಪಾಯಿ ಗೆದ್ದಿದೆ. ತೊಳಿ ಇದು ಮೊದಲನೇ ಪ್ರಶ್ನೆ ಕಣಯ್ಯ. ಈಗ ಈಗ ಹೊಟ್ಟೆ ಕಣ್ಣಿನ ಚೌರಾಗೆ ಎರಡನೇ ಪ್ರಶ್ನೆ ಕೊಡ್ತಾ ಇದೀವಿ ಮಜಾ ಕೋಟೆ ಅಧಿಪತಿಯಲ್ಲಿ. ಎರಡನೇ ಪ್ರಶ್ನೆ ನಿಮ್ ಮುಂದೆ ಬರ್ತಾ ಇದೆ. 1, 1 ಎಷ್ಟು? 2. ಯೋ ನಾನು ಆಪ್ಷನ್ ಕೊಡ್ತೀನಿ ಇರಪ್ಪ. ಆಪ್ಷನ್ 1, 4, ಆಪ್ಷನ್ 2, 8, ಆಪ್ಷನ್ 3, 1, ಆಪ್ಷನ್ 3, 2. ನಿಮ್ಮ ಇವಾಗ ಸಮಯ ಸ್ಟಾರ್ಟ್ ಆಗ್ತಾ ಇದೆ. 1, 2, 3, 4, 5, 6, 7, 8, 9. ಹಲೋ ಮ್ಯಾನೇಜರ್ ಹೇಳಿದ್ರು ಸೋತ್ರ ಸೋತ್ರ.
ಮೊದಲನೇ ಪ್ರಶ್ನೆ ನಿಮ್ಮ ಸಿಸ್ಟಮ್ ಅಲ್ಲಿ ಬರ್ತಾರೆ ಕಾರ್ಯಕ್ರಮ ರೂಲ್ಸ್ ಹೆಂಗಿದೆ ಅಂತ ಫಾಲೋ ಮಾಡ್ತಾರೆ. ನಿಮ್ಮ ಮೂರನೇ ಪ್ರಶ್ನೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಯಕ ನಟನಾಗಿ ನಟಿಸಿದಂತ ನಾಗರಾವು ಸಿನಿಮಾದಲ್ಲಿ ನಾಯಕ ಯಾರು? ಇದು ಟೈಮ್ ಇಲ್ಲ, ಈ ಕ್ವಶನ್ಗೆ ಕರೆಕ್ಟ್ ಆಗಿ ಉತ್ತರ ಕೊಡು, ಒಂದ್ ಕೋಟಿ ಕೊಡ್ತೀನಿ. ಇದು ಲಾಸ್ಟ್ ಕ್ವಶನ್, ಇದು